ಸಿನಿಮಾಗಾಗಿ ನಟನಾಗಿ ನಿಂತರು, ಬದುಕಿಗಾಗಿ ನನಗೆ ಸುರೇಶ್ ಸರ್ಗೆ ಮನುಜನಾಗಿ ನಿಂತರು. ಇದಕ್ಕಿಂತ ಇನ್ನೇನು ಹೇಳ್ತೀನಿ? ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡೋಣ. ಮಾತ್ರ ಆಕ್ಚುಲಿ ಫಸ್ಟ್ ನಮ್ಗೆ ಇನ್ವಿಟೇಷನ್ ಸಾಂಗ್ ನ ತುಂಬಾ ಚೆನ್ನಾಗಿ ಅನೂಪ್ ಸೆಲೀನ್ ಅವರು ಮ್ಯೂಸಿಕ್ ಅನ್ನ ಇದ್ ಮಾಡ್ಕೊಟ್ರು. ನಮ್ ಫಸ್ಟೇ ನಾವು ಚರ್ಚೆಯಲ್ಲಿ ಅವ್ರು ಹೇಳಿದ್ರು, ಈ ಸಿನಿಮಾ ಗೆಲ್ಲುತ್ತೆ, ಆಮೇಲೆ ಈ ಸಾಂಗ್ ಗೆಲ್ಲುತ್ತೆ ಅಂತ. ಆ ಸಾಂಗ್ ನ ನಿಜವಾಗ್ಲು ಅದು ಒಂದು ಲಿರಿಕ್ಸ್ ನ ಬರ್ದಿದ್ ವಿಜಯ್ ಪ್ರಸಾದ್ ಅವರೇ, ಇನ್ನೊಂದ್ ಸಾಂಗ್ ನ ಅವರೇ ಬರ್ದಿರೋದು. ಸೊ ಅವತ್ತು ಚರ್ಚೆ ಆದಾಗ ಹಾಗೆ ಸಾಂಗ್ ಮಾಡ್ಕೊಟ್ರು ಅನೂಪ್ ಸೆಲೀನ್ ಅವ್ರು ಇರ್ಬೋದು, ಆಮೇಲೆ ಕ್ಯಾಮ್ರಾಮ್ಯಾನ್ ನಿರಂಜನ್ ಬಾಬು, ಸುರೇಶ್ ಅವ್ರ ಸರ್ ಎಡಿಟ್ರು, ಇನ್ನು ಸಾಕಷ್ಟು ವಿನಯ್ ಅಸಿಸ್ಟೆಂಟ್ ಡೈರೆಕ್ಟರ್, ಸಾಕಷ್ಟು ಕಲಾವಿದರು, ಯಾರ್ಯಾರು ಸುಮನ್ ರಂಗನಾಥ್ ಇರ್ಬೋದು, ಆದಿತ್ಯ ಪ್ರಭುದೇವ, ಯಾರ್ಯಾರು ನಮ್ಮ ಸಿನಿಮಾದಲ್ಲಿ ನಮ್ಮ ಸಿನಿಮಾಗಾಗಿ ನಮ್ಮ ಸಿನಿಮಾ ನಮ್ಮನೆ ಸಿನಿಮಾ ಅಂತ ದುಡಿದವರು, ಅವರೆಲ್ಲರಿಗೂ ನಾನು ನಿಮ್ಮ ಮುಖಾಂತರ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಕೆಲವರು ಇಲ್ಲಿ ಬರಕ್ ಆಗ್ಲಿಲ್ಲ, ನೆಕ್ಸ್ಟ್ ಒಂದು ಸಕ್ಸಸ್ ಪಾಯಿಂಟ್ ಅಲ್ಲಿ ಒಳ್ಳೆ ಊಟ ಇಟ್ಕೊಂಡು ಒಳ್ಳೆ ಇದ್ ಮಾಡೋಣ. ಸೊ ಯಾಕಂದ್ರೆ ಸಿನಿಮಾ ಯಾಕಂದ್ರೆ ರಜೆಗಳಿರೋದ್ರಿಂದ ನಾವೆಲ್ಲರೂ ಕರೆಯಕ್ಕಾಗಿಲ್ಲ, ಬೇರೆ ಬೇರೆ ಊರಿಗೆ ಹೋಗಿದ್ರು. ಒಂದು ಸಕ್ಸಸ್ ನ ಹೇಳ್ಕೊಳೋದಕ್ಕೆ, ಒಂದು ನಮ್ಮ ಖುಷಿನ ಹಂಚ್ಕೊಳೋದಕ್ಕೆ, ನಮ್ ಮುಂದಿನ ಸಿನಿಮಾ ಬಗ್ಗೆ ಇದ್ರ ಬಗ್ಗೆ ಇಷ್ಟು ಕಾಂಪಿಟೇಷನ್ ಗಳಲ್ಲಿ ನಾವು ಗೆದ್ದಿರೋ ಒಂದು ಸಂತೋಷನ ಹಂಚ್ಕೊಳಕ್ಕೆ ನಿಮ್ ಮುಂದೆ ಬಂದಿದ್ವಿ. ಥ್ಯಾಂಕ್ ಯು.